ಇನ್ನು ಕಾಂಗ್ರೆಸ್ ನಾಯಕರ ಮೇಲೆ ಸಚಿವ ಸಿ ಎಚ್ ಪುಟ್ಟರಾಜು ಗರಂ ಆಗಿದ್ದಾರೆ ಸಿ ಎಸ್ ಪುಟ್ಟರಾಜು ಗರಂ ಆಗಿದ್ದಾರೆ ಕಾಂಗ್ರೆಸ್ ನಾಯಕರ ಮೇಲೆ ಸಿಎಂ ಎಚ್ ಡಿ ಕೆ ಆಡಳಿತದಲ್ಲಿ ಹಾದಿ ಬೀದಿಯಲ್ಲಿ ಚರ್ಚಿಸ್ತಾ ಇದ್ದಾರೆ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರ ಆಡಳಿತ ಏನಿದೆ ಆಡಳಿತದ ಬಗ್ಗೆ ಹಾದಿ ಬೀದಿಯಲ್ಲಿ ಅವರು ಚರ್ಚೆ ಮಾಡ್ತಾ ಇದ್ದಾರೆ ಹೀಗೆ ಹಾದಿ ಬೀದಿಯಲ್ಲಿ ಚರ್ಚಿಸ್ತಾ ಇದ್ರೆ ಸುಮ್ಮನೆ ಕೂರೋದಕ್ಕೆ ಆಗುತ್ತಾ ಪ್ರಬುದ್ಧ ಆಡಳಿತ ನಡೆಸೋದ್ರಲ್ಲಿ ಸಿಎಂ ಪಿ ಹೆಚ್ ಪಡೆದಿದ್ದಾರೆ ದೆಹಲಿ ವಿಶೇಷ ಪ್ರತಿನಿಧಿಯಾಗಿ ಅಜಯ್ ಸಿಂಗ್ ಪದಗ್ರಹಣಕ್ಕೆ ನಾವು ಕೂಡ ಆ ಕಾರ್ಯಕ್ರಮಕ್ಕೆ ಹೋಗಬೇಕು ಅಂತ ಹೇಳಿ ಅಂದ್ಕೊಂಡಿದ್ವಿ ಆದರೆ ನಮ್ಮ ಮೇಲೆ ಪರೋಕ್ಷವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾರೆ ಸಿದ್ದರಾಮಯ್ಯರನ್ನು ಕೂರಿಸಿಕೊಂಡು ಅಸಮಾಧಾನವನ್ನು ತೋರಿಸ್ತಾರೆ ಹೀಗೆ ಮಾಡೋದ್ರಿಂದ ನಮಗೆ ಬೇಸರ ಆಗಿದೆ ಈ ಕಾರಣಕ್ಕಾಗಿಯೇ ಆ ಪದಗ್ರಹಣ ಕಾರ್ಯಕ್ರಮ ಏನಿತ್ತು ಅಲ್ಲಿಗೆ ಹೋಗೋದಕ್ಕಾಗಲಿಲ್ಲ ಅನ್ನುವಂಥ ವಿಚಾರವನ್ನು ಸಿ ಎಸ್ ಪುಟ್ಟರಾಜು ಹೇಳ್ತಾ ಇದ್ದಾರೆ ಏನೋ ಪ್ರೀತಿ ವಿಶ್ವಾಸದಿಂದ ನಡೆದುಕೊಂಡ್ರೆ ನಾವು ಕೂಡ ಹೋಗ್ತಾ ಇದ್ವಿ ಸಿದ್ದರಾಮಯ್ಯರನ್ನ ಹೊಗಳಿದ್ರೆ ತಪ್ಪೇನು ಅಂತ ಹೇಳಿಕೆ ವಿಚಾರಕ್ಕೂ ಕೂಡ ಬಸವರಾಜ ರಾಯರೆಡ್ಡಿ ಹೇಳಿಕೆಗೆ ಸಿ ಎಸ್ ಪುಟ್ಟರಾಜು ತಿರುಗೇಟನ್ನ ಕೊಟ್ಟಿದ್ದು ಬಸವರಾಜ್ ಬಸವರಾಜ ರಾಯರೆಡ್ಡಿ ತಮ್ಮ ಮೂಲವನ್ನ ಪತ್ತೆ ಮಾಡಿಕೊಳ್ಳಲಿ ವಿಧಾನಸೌಧದಲ್ಲಿ ಸಚಿವ ಸಿ ಎಸ್ ಪುಟ್ಟರಾಜು ಅಸಮಾಧಾನವನ್ನ ಹೊರಹಾಕಿದ್ರು ಈಗ ಬಸವರಾಜ ರಾಯರೆಡ್ಡಿ ಅವರ ಮೂಲ ಅವ್ರ ಬದಲು ಪತ್ತೆ ಮಾಡ್ಕೋಬೇಕು ಮೆಚುರಿಟಿ ಎಲ್ಲಿ ಬೆಳೆಸ್ಕೊಂಡ್ರು ಅನ್ನೋ ಜಾಗದಲ್ಲೇ ನಮ್ಮ ಮುಖ್ಯಮಂತ್ರಿಗಳು ಜವಾಬ್ದಾರಿ ನಿರ್ವಹಿಸ್ತಾ ಇರ್ತಕ್ಕಂಥದ್ದು ಸಮ್ಮಿಶ್ರ ಸರ್ಕಾರಗಳನ್ನು ನಡೆಸುವಂಥ ಜವಾಬ್ದಾರಿ ಗೊತ್ತಿರ್ತಕ್ಕಂಥ ಮುಖ್ಯಮಂತ್ರಿಗಳು ಈ ವಿಚಾರದಲ್ಲಿ ಪಿ ಎಚ್ ಡಿ ಮಾಡಿದಷ್ಟು ಅನುಭವ ಪಡೆದಿದ್ದಾರೆ ಅದಕ್ಕೆ ಉದಾಹರಣೆ ಇಪ್ಪತ್ತು ತಿಂಗಳು ಜೆ ಜೆ ಡಿ ಎಸ್ ಬಿ ಜೆ ಪಿ ಸರ್ಕಾರ ಏನು ನಡೆಸಿದ್ರು ಆ ಸಂದರ್ಭದಲ್ಲಿ ಎಷ್ಟು ಮಟ್ಟಿಗೆ ಈ ರಾಜ್ಯದಲ್ಲಿ ಅಭಿವೃದ್ಧಿ ಪಥದಲ್ಲಿ ರಾಜ್ಯವನ್ನು ತೆಗೆದುಕೊಂಡು ಹೋದ್ರೂ ಅದನ್ನು ಮಾಡಲಿಕ್ಕೆ ಇವತ್ತೇನು ಕಾಂಗ್ರೆಸ್ನವ್ರ ಜೊತೆ ನಾವು ಸರ್ಕಾರ ಮಾಡ್ತಾ ಇದ್ದೀವಿ ಕಾಂಗ್ರೆಸ್ನವರು ಅದಕ್ಕೆ ಸಹಕಾರ ಕೊಡಬೇಕು ಅನ್ನೋದು ಅಷ್ಟೇ ನಮ್ಮ ಅಪೀಲು ಇದೇ ಥರ ಇವರು ಆದಿ ಬೀದಿಲಿ ಮಾತಾಡುವಂಥ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ರೆ ನಾವು ಸುಮ್ಮನೆ ಕೂತ್ಕೊಳ್ಳೋಕೆ ಆಗತ್ತೆ ಅಂತಕ್ಕಂಥದ್ದೇ ನಮ್ಮ ಪ್ರಶ್ನೆ ಅದನ್ನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ರಾಜ್ಯಾಧ್ಯಕ್ಷರು ನಮ್ಮ ಪಕ್ಷದ ಶಾಸಕ ಪಕ್ಷದ ನಾಯಕರು ರಾಜ್ಯದ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ತೀರ್ಮಾನ ತಗೋತಾರೆ ಇದರಲ್ಲಿ ಯಾವುದೇ ಗೊಡ್ ಬೆದರಿಕು ಎದುರ್ತಕ್ಕಂಥ ನಮ್ಮ ಮುಂದೆ ಯಾವುದೇ ಪ್ರಶ್ನೆ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ ಪ್ರೀತಿ ವಿಶ್ವಾಸದಿಂದ ಎಲ್ಲ ನಡ್ಕೊಂಡ್ರೆ ಎಲ್ಲ ಚೆನ್ನಾಗಿರುತ್ತೆ ಸಮನ್ವಯ ಸಮಿತಿ ಅಧ್ಯಕ್ಷರನ್ನ ಕೂರಿಸ್ಕೊಂಡು ಕಾಂಗ್ರೆಸ್ ಪಕ್ಷದ ಶಾಸಕರುಗಳು ಬಾಯಿಗೆ ಬಂದ ರೀತಿಯಲ್ಲಿ ಅವರ ಮಾತುಗಳನ್ನು ಮಾತಾಡಿದ್ರೆ ಯಾರಕ್ಕೆ ತಾನೇ ಹೋಗಿ ಆ ಸಭೆಗಳಲ್ಲಿ ನನಗೆ ಭಾಳ ಆತ್ಮೀಯರು ಗರ್ಭಸಿಂಗ್ ಅವರು ಸುಪುತ್ರ ಅಜಯ್ ಸಿಂಗ್ ಅವರು ಅವ್ರು ನನ್ನನ್ನು ಕರೆದಿದ್ದರು ಇಂಥ ನಡವಳಿಕೆಗಳು ನಡೆಸಿದಾಗ ಯಾರಕ್ಕೆ ತಾನೇ ಹೋಗಿ ಅವ್ರ ಜೊತೆಲಿ ಕೂತ್ಕೊಳ್ಳಿಕ್ಕಾಗಲಿ ಅಂತ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಕ್ಕೆ ಮನಸ್ಸು ಬರುತ್ತೆ ಅಂತಕ್ಕಂಥದ್ದನ್ನ ನೀವೇ ಹೇಳಬೇಕು